ಸಭಾಧ್ಯಕ್ಷರೆ, ಅಧ್ಯಕ್ಷ ನಮ್ಗೆಲ್ಲ ಅವಕಾಶ ಕೊಡಿ ಅಧ್ಯಕ್ಷ. ಕೊಡ್ತಾ ಇಲ್ಲಪ್ಪ. ಈಗ ರಮೇಶ್ ಕುಮಾರ್ ಅವರು ಮಾತಾಡ್ರಿ ಶ್ರೀತ. ನೋಡ್ರಿ ಒಂದ್ ನಿಮಿಷ, ವೆಂಕಟರಮಣಯ್ಯ ಅವರೇ, ನೀವೆಲ್ಲ ಹಿರಿಯ ಸದಸ್ಯರಿದ್ದೀರಿ, ಸಚಿವರಾಗಿ ಕೆಲಸ ಮಾಡದಂತವ್ರು, ಅನುಭವ ಇದೆ. ನಿನ್ನೆ ಒಂದ್ ನಿಮಿಷ ಹೇಳೋದಾರು ಕೇಳ್ರಿ. ಈಗ ನಿನ್ನೆ ಈ ವಿಷಯ ಪ್ರಸ್ತಾಪ ಆಗಿ ಸುದೀರ್ಘವಾಗಿ ಸಾರಿಗೆ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಯು ಟಿ ಕಾದವ್ರವರೇ ಇದನ್ನು ಪ್ರಸ್ತಾಪ ಮಾಡಿದ್ರು, ಉಳಿದ ಕೆಲವು ಸದಸ್ಯರುಗಳು ಮಾತನಾಡಿದ್ರು. ಒಂದ್ ನಿಮಿಷ ಹೇಳೋದು ಕೇಳ್ರಿ ಅಂತ ಹೇಳ್ತಿದ್ದೀನಿ, ಮತ್ತೆ ಮಧ್ಯ ನಿಂತು ಮಾತಾಡ್ತಿರಲ್ಲ. ಅವರು ಉತ್ತರ ಕೊಟ್ಟಿದ್ದಾರೆ, ಇದು ಮತ್ತೆ ಇವತ್ತು ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೂ ಪ್ರತಿಪಕ್ಷದ ನಾಯಕರು ಶ್ರೀತ ಸಿದ್ದರಾಮಯ್ಯನವರು ಒಂದು ನಿಮಿಷ ಪ್ರಸ್ತಾಪ ಮಾಡಲಿ ಅಂತ ಹೇಳಿದರು. ನೀವು ಪ್ರಸ್ತಾಪ ಮಾಡಿದ್ರಿ. ನೀವು ಪ್ರಸ್ತಾಪ ಮಾಡಿದ ಮೇಲೆ ಮಾಧುಸ್ವಾಮಿ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಈ ವಿಷಯ ಮುಕ್ತಾಯ ಆಗ್ತದೆ. ಆಯ್ತಲ್ರಿ, ಹೇಳಿದ್ರಿ ನೀವು ಅದನ್ನೆಲ್ಲ ಹೇಳಿದ್ರಿ. ಸರ್ಕಾರ ನಿನ್ನೆ ಏನು ಉತ್ತರ ಕೊಟ್ಟಿದೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ರು ಅವರು. ಸಭಾಧ್ಯಕ್ಷರೇ, ಈಗ ನಿನ್ನೆ ನಾವು ಜನರಲ್ ಆಗಿ ಡಿಸ್ಕಸ್ ಮಾಡಿದ್ವಿ, ಇವರು ಇವತ್ತು ಸ್ಪೆಸಿಫಿಕ್ ಆಗಿ. ಆಯ್ತು, ಅವ್ರು ಹೇಳೋ ವಿಷಯ ಹೇಳಿದ್ದಾರೆ, ಆ ಪರಿಹಾರಕ್ಕೆ ಏನು ಉತ್ತರ ಬರಲಿಲ್ಲ. ಆಯ್ತ್ರಿ, ಪರಿಹಾರದ ಬಗ್ಗೆ ನಿನ್ನೆ ಸಾರಿಗೆ ಸಚಿವರು ಹೇಳಿದ್ದಾರೆ. ಅವ್ರು 25 ಲಕ್ಷ ಕೇಳಿದ್ದಾರೆ. ಆಯ್ತ್ರಿ, ಸಾರಿಗೆ ಸಚಿವರು ನಿನ್ನೆ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ, ಖಾಸಗಿ ವೈಯಕ್ತಿಕವಾಗಿ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಅವರು 25 ಲಕ್ಷ ಬೇಕು. ಆಯ್ತು, ಈಗ ನಿನ್ನೆ ಏನ್ ಹೇಳಿದೀವೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಇವತ್ತು ಹೇಳಿದ್ದಾರೆ. ಅವ್ರಿಗೆ ಚಿಕಿತ್ಸೆ ಎಲ್ಲ ಹೇಳಿದ್ದಾರೆ, 50,000 25,000 ಅದನ್ನೆಲ್ಲ ಹೇಳಿದ್ದಾರೆ ನಿನ್ನೆ. ನೀವು ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಇಲ್ಲಾಂದ್ರೆ ಇಲ್ಲಿ ಪ್ರೊಸೀಡಿಂಗ್ ತೆಗೆಸ್ ನೋಡಿ ಅದನ್ನೆಲ್ಲ. ಈಗ ಆಯ್ತು, ಈಗ ಸಿದ್ದರಾಮಯ್ಯನವರೇ ರಾಜಿ ಮಾಡ್ಬೇಕು ಇದನ್ನು. ಈಗ ಅವ್ರೇನ್ ಹೇಳ್ತಾರೆ ಅಂದ್ರೆ, ಒಬ್ಬ ವಿದ್ಯಾರ್ಥಿಗೆ ಬೆನ್ಮೂಳೆ ಮುರಿದೋಗ್ಬಿಟ್ಟಿದೆ, ಅದರ ಚಿಕಿತ್ಸಾ ಖರ್ಚನ್ನೆಲ್ಲ ಸರ್ಕಾರ ವಹಿಸ್ಕೋಬೇಕು. ನಿನ್ನೆ ಹೇಳಿದಾರೆ, ಹೇಳಿದಾರೆ ನಿನ್ನೆ ಹೇಳಿದಾರೆ ಅದನ್ನೆಲ್ಲವನ್ನು. ಇಲ್ಲ ಅಧ್ಯಕ್ಷರೇ, ಅವ್ರೇನ್ ಕೇಳ್ತಾರೆ. ಆಯ್ತ್ರಿ, ಸಣ್ಣ ಪುಟ್ಟದ ಏನಾದ್ರು ಇದ್ರೆ ಖಾಸಗಿ ಆಗಿ ಕುಳಿತು ಮಾತಾಡಿ. ಏ ನೀವು ತುಕಾರಾಮ್ ನೋಡ್ರಿ, ಈಗ ರಮೇಶ್ ಕುಮಾರ್ ಮಾತಾಡ್ಬೇಕು. ನಾನು 1:30 ಹೌಸ್ ಮುಗಿಸ್ಬೇಕು ಅಂತಿದ್ದೀನಿ. ನೀವು ಅವ್ರಿಗೆ ಅವ್ರು ಕೇಳಿದ 30-35 ನಿಮಿಷ ಈಗ ಸಮಯ ಆಗ್ತಾ ಇದೆ. ಆಯ್ತ್ರಿ, ನಿನ್ನೆ ಪ್ರಸ್ತಾಪ ಆಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನೇನಾದ್ರು ಸಣ್ಣ ಪುಟ್ಟದ ಈ ವಿಷಯ ಇರದೇ ಇರುತ್ತೆ, ಅದನ್ನ ಏನಾದ್ರು ಅಲ್ಲಿ ಗೃಹ ಅವರ ಸಾರಿಗೆ ಸಚಿವರ ಜೊತೆ ಕುಳಿತು ಮಾತಾಡಿದ್ರೆ ಮುಗಿತದೆಯಪ್ಪ ಅದೆಲ್ಲ. ಅದಕ್ಕೆಲ್ಲ ಇಷ್ಟೆಲ್ಲ ಯಾಕೆ ಬೆಳೆಸ್ಬೇಕು? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.